ಸಾವಯವ ಕೃಷಿಯಲ್ಲಿ ಎರೆಹುಳು ಗೊಬ್ಬರ ಬಹಳ ಮುಖ್ಯವಾದದ್ದು. ಇದು ನಮ್ಮ ಜಮೀನಿಗೆ ಬೇಕಾದಂತಹ ಬಹಳ ಮುಖ್ಯವಾಗಿ ಫಲವತ್ತತೆ, ಮಣ್ಣಿಗೆ ಬೇಕಾದಂಥ ಫಲವತ್ತತೆ ಹೆಚ್ಚಿಗೆ ಮಾಡುತ್ತೆ, ಮತ್ತು ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಕೊಡುತ್ತೆ. ಮತ್ತು ಇದು ಮತ್ತು ನಮ್ಮ ಜಮೀನಿಗೆ ನಮ್ಮ ಬೆಳೆಗೆ ಬೇಕಾದ ಇಳುವರಿ ಹೆಚ್ಚಿಗೆ ಬರಬೇಕು ಅಂದರೆ ಎರೆಹುಳು ಗೊಬ್ಬರ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇದು ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನೆಕ್ಸ್ಟ್ ಇದು ಮಾಡಿ. ಸಾಧಾರಣವಾಗಿ ನಾವು ಎರೆಹುಳು ಗೊಬ್ಬರ ಮಾಡಬೇಕಾದ್ರೆ ಈ ಥರ ಸಿಮೆಂಟ್ ತೊಟ್ಟಿ ಮಾಡ್ಕೊಳ್ಳೋದು ಭಾಳ ಮುಖ್ಯವಾಗಿ ಇರುತ್ತೆ. ಯಾಕಂದರೆ ನಾವು ಬೇರೆ ಇತ್ರಲ್ಲಿ ಮಾಡಿದಾಗ ಇದು ಎರೆಹುಳು ಏನಂದರೆ ಮಣ್ಣಿಗೆ ಹೋಗಿ ಸೇರ್ಕೋಬೋದು, ಆದರೆ ಇತ್ರಲ್ಲಿ ಏನಂದರೆ ಎರೆಹುಳು ಇದು ಸಿಮೆಂಟ್ ತೊಟ್ಟಿ ಮಾಡ್ಕೊಳ್ಳೋದ್ರಿಂದ ಮಣ್ಣು ಇದು ಎರೆಹುಳು ಮಣ್ಣಿಗೆ ಹೋಗಲ್ಲ. ಆದ್ದರಿಂದ ನಾವು ಈ ಥರ ಮಾಡ್ಕೋಬೋದು. ಇದಕ್ಕೆ ನಾವು ಏನಂದರೆ ನಮ್ಮ ಕೃಷಿ ಇತ್ರಲ್ಲಿ ಸಿಗುವಂಥ ತ್ಯಾಜ್ಯ ವಸ್ತುಗಳು ಯಾವುದ್ರ ಎಲೆ ಇರ್ಬೋದು, ಒಣಗಿರುವಂಥ ಹುಲ್ಲಿರ್ಬೋದು, ಇದನ್ನೆಲ್ಲ ನಾವು ಆಮೇಲೆ ಒಟ್ಟು ಈ ಥರ ವೇಸ್ಟೇಜ್ ಏನು ಸಿಗುತ್ತೆ ನಮ್ಮ ಕೃಷಿನಲ್ಲಿ ಏನು ಸಿಗುತ್ತೋ ಅದನ್ನ ಬಳಕೆ ಮಾಡಿಕೊಂಡು ನಾವು ಎರೆಹುಳು ಇದನ್ನು ಮಾಡ್ಕೋಬೋದು. ಇದೊಂದೇ ಅಲ್ದಿರ ಈ ಮತ್ತು ಅಂಚಲು ಮಾಡೋದು ಸಹ ನಾವು ಎರೆಹುಳು ತೊಟ್ಟಿನ ಈ ರೀತಿ ಮಾಡ್ಕೋಬೋದು ನಾವು. ಈಗ ಇತರ ಅಳತೆ ಏನಂತಂದರೆ 10 ಅಡಿ ಉದ್ದ, 3 ಅಡಿ ಅಗಲ, 2.5 ಎತ್ತರ ಇರುತ್ತೆ ಈ ತೊಟ್ಟಿ. ಮತ್ತು ಈಗ ನಾವು ಮೊದಲಿಂದ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಈಗ ಇದು ಮಾಡ್ತೀವಿ. ಮೊದಲನೇದೇನು ಅಂತಂದರೆ ನಾವು ತೆಂಗಿನ ಚಿಪ್ಪು, ಇದೇನಕ್ಕೆ ಸಹಕಾರಿಯಾಗುತ್ತೆ ಅಂದರೆ ನಾವು ಎರೆಹುಳು ಗೊಬ್ಬರ ತಗೋಬೇಕಾದಾಗ ಎರೆಹುಳುಗಳು ಅದರ ಕೆಳಗಡೆ ಹೋಗಿ ಸೇರಿಕೊಳ್ಳುತ್ತೆ, ಮತ್ತು ಅದು ಸಂತಾನೋತ್ಪತ್ತಿ ಆಗೋಕ್ಕೂ ಭಾಳ ಇದಾಗುತ್ತೆ. ಇದು ಈ ಥರ ಮೊದಲನೇದಾಗಿ ಈ ಥರ ಹಾಕ್ಬೇಕಾಗುತ್ತೆ. ಈ ಥರ ಹಾಕೋದ್ರಿಂದ ನಮ್ಮ ತೇವಾಂಶನೂ ಹಿಡಿದಿಟ್ಕೊಳ್ಳುತ್ತೆ ಅದು. ಅದರಿಂದ ನಾವು ಎರೆಹುಳು ಒಂದು ಸ್ವಲ್ಪ ತೇವಾಂಶ ಕಡಿಮೆ ಆದರೆ ಕೆಳಗಡೆ ಹೋಗಿ ಇದು ಸೇರಿಕೊಳ್ತಾವು. ಈಗೇನಂತಂದ್ರೆ ನಾವು ಇದು ತೆಂಗಿನ ಚಿಪ್ಪು ಹಾಕಿದ್ಮೇಲೆ ಅದರ ಮೇಲೆ ನಾವು ಸ್ಲರಿ ಹಾಕ್ಬೇಕಾಗುತ್ತೆ. ಗೋಬರಕ್ಕೆ ಸ್ಲರಿ ಆದರೂ ಹಾಕ್ಬೋದು, ಈ ಥರ ನೀರಲ್ಲಿ ಸಗಣಿ ಕಲಸಿ ಈ ಥರ ಸ್ಲರಿ ಆದರೂ ಹಾಕ್ಬೋದು ನಾವು ಅದರ ಮೇಲೆ. ಈ ರೀತಿ ಸ್ಲರಿ ಮಾಡಿದ ಸಗಣಿ ಸ್ಲರಿ ಮಾಡಿದಂತಹದನ್ನ ಚಿಪ್ಪಿನ ಮೇಲೆ ನಾವು ಚುಮುಕಿಸ್ತಾ ಹೋಗ್ಬೇಕು ಅದನ್ನು. ನಂತರ ಈಗ ಒಂದು ಸ್ವಲ್ಪ ಗಟ್ಟಿ ಇರುವಂತಹ ಹುಲ್ಲನ್ನ ಅದ್ರ ಮೇಲೆ ಹಾಕ್ತಾ ಹೋಗ್ಬೇಕು. 1/2 ಅಡಿಗಳಷ್ಟು ಎತ್ತರಕ್ಕೆ ಅದನ್ನ ಹುಲ್ಲನ್ನ ಹಾಕ್ತಾ ಹೋಗ್ಬೇಕು ನಾವು. ಈಗ ಆನಂತರ ಆನಂತರ ಸ್ಲರಿಯನ್ನು ಓಕೆ ಆನಂತರ ಈಗ ಸ್ಲರಿಯನ್ನು ಮೇಲೆ ಚುಮುಕಿಸ್ಬೇಕು. ಈಗ ಮತ್ತೆ ನಾವು ಆನಂತರ ಈಗ ಎಲೆಗಳು ಇರ್ಬೋದು ಆ ಥರ ಇದನ್ನು ನಾವು ಅದ್ರ ಮೇಲೆ ಹಾಕ್ತಾ ಹೋಗ್ಬೇಕು.
ಮುಖ್ಯವಾಗಿ ಇಲ್ಲಿ ಏನು ಅಂತಂದರೆ ಒಣಗಿರುವಂಥ ವಸ್ತುಗಳು ಮಾತ್ರ ಹಾಕಬೇಕು. ಕೃಷಿ ತ್ಯಾಜ್ಯ ವಸ್ತುಗಳು ಯಾವಿದ್ದಾವೋ ಒಣಗಿರುವಂಥದ್ದು ಮಾತ್ರ ಹಾಕಬೇಕು. ಇದಕ್ಕೆ ಪಾರ್ಥಿಮಿನಿಯಮ್ ಹಾಕ್ಬೋದು, ಅಂದರೆ ಕಾಂಗ್ರೆಸ್ ಗಿಡ ಅಂತೀವಲ್ಲ ಆ ಥರದ್ದು ಹಾಕ್ಬೋದು. ಅದರಲ್ಲಿ ಹೂವು ಬೋಡಕ್ಕೆ ಮುಂಚೆ ಬಂದಿರುವಂಥ ಇದು ಕಾಂಗ್ರೆಸ್ ಗಿಡನ ನಾವು ಕಿತ್ತು ಒಣಗಿಸಿ ಹಾಕ್ಬೋದು. ಇದಕ್ಕೆ ಅರ್ಧ ಅಡಿಗಳಷ್ಟು ಈ ಥರ ಆಗ್ತಾ ಹೋಗ್ಬೇಕು. ನಾವೀಗ ಈಗ ಈ ಥರ ಇದ್ರ ಮೇಲೆ ನಾವು ತಿರ್ಗ ಪುನಃ ಸ್ಲರಿ ಹಾಕ್ಬೇಕು. ನಾವೀಗ ಆನಂತರ ಈಗ ತಿರ್ಗಾ ತರಗಲೇಲಿ ಇರ್ಬೋದು, ಕೃಷಿ ತ್ಯಾಜ್ಯ ವಸ್ತು ಇರ್ಬೋದು, ತಿರ್ಗಾ ಅರ್ಧ ಅಡಿ ಇದೇ ರೀತಿ ಅರ್ಧ ಅಡಿ ಕೃಷಿ ತ್ಯಾಜ್ಯ ವಸ್ತು ಆಗ್ತಾ ಇರಬೇಕು ಒಣಗಿರುವಂಥದ್ದನ್ನ. ಅದ್ರ ಮೇಲೆ ಸ್ಲರಿ ತುಂಬಿಸ್ಕೊಂಡು ಹೋಗ್ತಾನೆ ಇರಬೇಕು, ತುಂಬುವವರೆಗೂ ತೊಟ್ಟಿ ತುಂಬುವವರೆಗೂ ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಸಿದನ್ನ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು. ಮತ್ತು ಇದ್ರ ಮೇಲೆ ತುಳಿಬಾರ್ದು. ಇಟ್ಕೊಡ್ಬೋದು, ಪೂರ್ತಿ ಹಾಕ್ಬೋದು, ಅದ ಕಾರಣ ಪ್ಲಾಸ್ಟಿಕ್ ಹಾಕ್ಬಾರ್ದು ಅಂತ.
ಇದಕ್ಕೆ ಯಾವುದೇ ರೀತಿ ಪ್ಲಾಸ್ಟಿಕ್ ಕವರ್ ಇರ್ಬೋದು ಯಾವುದೇ ಇರ್ಬೋದು ಕಳಿಯೋಂಥದ್ದು ಮಾತ್ರ ಹಾಕಬೇಕು, ಬೇರೆದ್ದು ಯಾವುದನ್ನ ಹಾಕ್ಬಾರ್ದು. ಈ ರೀತಿ ನಾವು ತೊಟ್ಟಿ ತುಂಬುವವರೆಗೂ ಅರ್ಧಡಿಗೊಂದ್ಸಲ ಸ್ಲರಿ ಕಲಸಿಕೊಂಡು ಈ ಥರ ನಾವು ಒಣಗಿರುವಂಥ ಪದಾರ್ಥ ಈ ಥರ ಹಾಕ್ಕೊಂಡು ಬಂದು ಕೊನೆಗೆ ನಾವು ಸ್ಲರಿ ಕಲಸಿ ಈ ಥರ ಹಾಕ್ಬೇಕು ಕೊನೆಯದಾಗಿ. ಈ ರೀತಿ ಮಾಡಿದ್ಮೇಲೆ 15-20 ದಿನದೊಳಗೆ ಈ ರೀತಿ ನಾವು ಮಾಡಿದ 15 ದಿನಕ್ಕೆ ಈ ಥರ ಈ ರೀತಿ ಅರ್ಬರ್ಕೆ ಕಳೀತದೆ. ಇದು ಕಳಿತಾದ್ಮೇಲೆ ನಾವು ಎರೆಹುಳು ಗೊಬ್ಬರ ಬಿಡಬೇಕು. ಯಾಕಂದರೆ ಮೊದಲೇ ನಾವು ಬಿಡಕ್ಕೋದ್ರೆ ಏನಾಗುತ್ತೆ ಅಂದರೆ ಶಾಖ ಅಂದರೆ ಒಳಗಡೆ ಶಾಖ ಉತ್ಪತ್ತಿಯಾಗಿ ಉಳಿಸ್ ಚಾನ್ಸ್ ಸಾಯುವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಅಂತಂದರೆ ಈ ಥರ ಕಳಿತ ಮೇಲೆ ನಾವು ಎರೆಹುಳು ಬಿಡಬೇಕು. ಮತ್ತು ಅಲ್ಲಿ ನಾವು ಎರೆಹುಳು ಬಿಡಬೇಕಾದ್ರೆ ಒಳಗಡೆ ಕೈ ಇಟ್ಟು ನೋಡಬೇಕು, ಶಾಖ ಏನಾದರೂ ಇದ್ದರೆ ಬಿಡಬಾರ್ದು. ಇನ್ನೂ ಸ್ವಲ್ಪ ಇದು ಮಾಡಿ ಇದಾದಮೇಲೆ ನಾವು ಕಳೆದ ಮೇಲೆ ನಾವು ಎರೆಹುಳು ಬಿಡಬೇಕಾಗುತ್ತೆ. ಮತ್ತು ತೇವಾಂಶ ನಾವು ವಾರಕ್ಕೊಂದ್ಸಲಿ ನಾವು ಮೇಲುಗಡೆ ನೀರು ಹಾಕೋತಾ ಹೋಗ್ಬೇಕು. ನಾವು ಇದ್ರ ಮೇಲೆ ಹಾಕಿದಾಗ ನಾವು ಅದೇನು ಮಾಡುತ್ತೆ 15-20 ದಿನದೊಳಗಡೆ ನಮಗೆ ಈ ರೀತಿ ಕೊಳೆಯುತ್ತದೆ. ಕಳೆತಾದ್ಮೇಲೆ ನಾವು ಎರೆಹುಳು ಬಿಡಬೇಕಾಗುತ್ತೆ. ಈ ರೀತಿ 15-20 ದಿನ ಕಳೆತಾದ್ಮೇಲೆ ಎರೆಹುಳು ಬಿಡಬೇಕಲ್ಲ, ನಾವು ಈ ರೀತಿ ಎರೆಹುಳು ಬಿಡಬೇಕಾಗುತ್ತೆ. ಎರೆಹುಳು ಈ ಥರ ಇರ್ತವೆ, ಅದನ್ನು ಅದಕ್ಕೆ ತೊಟ್ಟಿಗೆ ಬಿಡಬೇಕಾಗುತ್ತೆ. ಅಂದಾಜು ನಾವು ಇದು ಒಂದು ಇದಕ್ಕೆ ಈ ರೀತಿ ಇದು ಕಳೆತಾದ್ಮೇಲೆ ನಾವು 1-2 ಕೆಜಿಯಷ್ಟು ಎರೆಹುಳು ಈ ರೀತಿ ಬಿಡಬೇಕಾಗುತ್ತೆ. ನಾವು ಈ ರೀತಿ ಎಲ್ಲ ಕಡೆಯೂ ಎರೆಹುಳು ಬಿಡಬೇಕಾಗುತ್ತೆ. ನಾವು ಈ ರೀತಿ ನಾವು ಮಾಡಬೇಕು ಅಂದರೆ ಮರಳು ನೆರಳು ಇರ್ಬೋದು, ಇಲ್ಲ ಚಪ್ಪರ ಹಾಕಬೇಕಾಗುತ್ತೆ. ಯಾಕಂದರೆ ಎರೆಹುಳುಗಳು ಬಿಸಿಲಲ್ಲಿ ಬಿಟ್ಟರೆ ಸತ್ತೋಗ್ತವೆ. ಅದರಿಂದ ನಾವು ಮರದ ನೆರಳಲ್ಲಾದರೂ ಈ ಥರ ತೊಟ್ಟಿಗಳನ್ನ ಕಟ್ಬೋದು, ಇಲ್ಲಾಂದರೆ ತೊಟ್ಟಿ ಕಟ್ಟಾದ್ಮೇಲಾದರೂ ಚಪ್ಪರ ಹಾಕ್ಬೋದು ನಾವು. ಆಮೇಲೆ ಈ ರೀತಿ ಮಾಡಿದ್ರ ಮೇಲೆ ನಾವು ಇದು ಎರೆಹುಳು ಬಿಟ್ಟ ಮೇಲೆ 1 ತಿಂಗಳಲ್ಲಿ ನಮಗೆ ಎರೆಹುಳು ಗೊಬ್ಬರ ಸಿಗುತ್ತೆ. ಈ ಒಂದು ತೊಟ್ಟಿಯಿಂದ 1 ಟನ್ನಷ್ಟು ಎರೆಹುಳು ಗೊಬ್ಬರ ಸಿಗ್ಬೋದು ನಮಗೆ. ಇನ್ನು ಹೆಚ್ಚಿಗೆ ಬೇಕು ಅಂದರೆ ಈ ರೀತಿ ನಾವು 4-5 ತೊಟ್ಟಿ ಈ ಥರ ಎಷ್ಟು ತೊಟ್ಟಿ ಆದರೂ ಕಟ್ಸ್ಕೋಬೋದು ನಾವು. ಈ ರೀತಿ ಮಾಡೋದ್ರಿಂದ ನಮಗೆ ಜಮೀನಿಗೆ ಬೇಕಾದಷ್ಟು ಎರೆಹುಳು ಗೊಬ್ಬರ ನಮ್ಮಲ್ಲಿ ಸಿಗುತ್ತೆ. ಆಮೇಲೆ ಇದನ್ನು ನಾವು ಮಾಡಾದಮೇಲೆ 1 ತಿಂಗಳಾದಮೇಲೆ ಎರೆಹುಳು ಗೊಬ್ಬರ ಸಿಕ್ಕಿದ್ಮೇಲೆ ಇದನ್ನೇನು ಮಾಡ್ಬೋದು ಅಂದರೆ ನಾವು ನೆರಳಲ್ಲಿ ಒಣಗಿಸಿ ಎತ್ತಿಟ್ಕೊಳ್ಬೋದು. ಜಮೀನಿಗೆ ಯಾವಾಗ ಬೇಕೋ ಆಗ ನಾವು ಎರೆಹುಳು ಗೊಬ್ಬರನ ಹಾಕೋಬೋದು. ಈ ರೀತಿ ತಯಾರಾದಂಥ ಎರೆಹುಳನ್ನ ನಾವು ಎಲ್ಲ ಬೆಳೆಗಳಿಗೆ ನಾವು ಉಪಯೋಗಿಸ್ಬೋದು. ಇದು ಮೇಲ್ಗೊಬ್ಬರವಾಗಿ ಉಪಯೋಗಿಸೋದ್ರಿಂದ ಬಹಳ ಅನುಕೂಲವಾಗಿರುತ್ತೆ. ಮತ್ತು ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಲಭ್ಯವಾಗಿರುತ್ತದೆ. ಮತ್ತು ಇದು ಎರೆಹುಳು ಗೊಬ್ಬರ ನಮ್ಮ ಇದು ಮಣ್ಣಿಗೆ ಬೇಕಾದಂತಹ ತೇವಾಂಶನ ಹಿಡಿದಿಟ್ಕೊಳ್ಳೋಕ್ಕೆ ಸಹಕಾರಿಯಾಗುತ್ತೆ. ಅದಲ್ದಿರ ಇದು ಹೆಚ್ಚಿಗೆ ಇಳುವರಿ ನಮ್ಮ ಬೆಳೆಯಲ್ಲಿ ಹೆಚ್ಚಿಗೆ ಇಳುವರಿ ಬರಬೇಕು ಅಂತಂದ್ರೂ ಸಹ ಎರೆಹುಳು ಗೊಬ್ಬರ ಬಹಳ ಮುಖ್ಯವಾಗಿರುತ್ತೆ. ಆಮೇಲೆ ಮಣ್ಣಿಗೆ ಬೇಗ ಬೆರೆತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡೋಕ್ಕೆ ಇದು ಸಹಕಾರಿಯಾಗುತ್ತೆ. ಇದೆಲ್ಲ ಅಂಶಗಳು ಇರೋದ್ರಿಂದ ನಾವು ಎರೆಹುಳು ಗೊಬ್ಬರವನ್ನು ಬಹಳ ಮುಖ್ಯವಾಗಿ ಮಾಡ್ಕೋಬೇಕಾಗುತ್ತೆ ಇದನ್ನು.